ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ನಿಜವಾಗ್ಲೂ ಥಾಟ್ ಬಂದಿರಲಿಲ್ಲ, ಸರಿದ್ರು ಕೇಳಿ ಬ್ಲಾಂಕ್ ಆಗಿದೆ, ಕಣ್ ತುಂಬಾ ನೀರಿತ್ತು. ನನ್ನ ತಂದೆ ಕೂಡ ಪಕ್ಕದಲ್ಲೇ ಕೂತಿದ್ರು, ಅವರು ಫುಲ್ ಬ್ಲಾಂಕ್ ಆಗಿದ್ರು. ಬಟ್ ಒಂದು ನನಗೆ ತುಂಬಾ ಖುಷಿ ಅನ್ಸಿದ್ದು ಏನು ಅಂದ್ರೆ, ಈ ತರದ ಸಿನಿಮಾಗಳಂದ ತಕ್ಷಣ ಯೂಶಲಿ ನಮಗೆ ಕತೆ ಹೇಳಬೇಕಾದ್ರಾಯ್ತು ಅಥವಾ ಸಿನಿಮಾ ಈ ತರ ಅಂದ್ರೆ ಏನಂತಾರೆ ಈಗ ರೇಪ್ ವಿಕ್ಟಿಮ್ ಅನ್ನುವಂಥದ್ದನ್ನ ರೇಪ್ ಸೀನ್ ತೋರಿಸಿ ಮಾಡೋ ಅಂತ ಎಷ್ಟೋ ಇದ್ರ ಮಧ್ಯೆ ಬರೀ ಕಂಟೆಂಟ್ ಅನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಆ ಫೀಲಿಂಗ್ ನ ಮಾತ್ರ ತೆರೆ ಮೇಲೆ ತೋರಿಸಿರುವಂತದ್ದು ದಯಾಳ್ ಸರ್ ಗ್ರೇಟ್ನೆಸ್. ಥ್ಯಾಂಕ್ ಯು ಸರ್. ಒಂದು ಲಾಸ್ಟ್ ಕ್ವೆಶ್ಚನ್, ನಾನು ಈ ತರದ ಪಾತ್ರಕ್ಕೆ ಏನಾದರೂ ಒಂದು ಪ್ರಿಪರೇಷನ್ ಅಥವಾ ಆ ಥರದ್ದು ಏನಾದರೂ ಮಾಡ್ಕೊಂಡಿದ್ದೀರಾ ಅದು ನನ್ನ ಜೊತೆ ಹಂಚ್ಕೋಬೋದು. ತುಂಬ ಪ್ರಿಪರೇಷನ್ ಆ್ಯಕ್ಚುಲಿ ದಯಾಳ್ ಸರ್ ಕತೆ ಹೇಳಿದ ದಿನನೇ ಅವ್ರ ಜೊತೆಗೆ ಈ ಪ್ರೋಟೋಕಾಲ್ಸ್ದು ಅದು ಇದು ಎಲ್ಲ ನನಗೆ ಬುಕ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಅಂದರೆ ಈಗ ಈ ಥರದ್ದೊಂದು ಘಟನೆ ನಡೆದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋಂಥದ್ದು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದರಿಂದ ಹಿಡಿದು ಪ್ರತಿಯೊಂದು ಬುಕ್ನ ನನಗೆ ಕೊಟ್ಟಿದ್ರು, ಅಂದರೆ ಪ್ರಿಪೇರ್ ಆಗಿರಲಿ ಮುಂಚೆನೆ ಅನ್ನುವಂಥದ್ದು. ಇನ್ನು ಬಾಡಿ ಲ್ಯಾಂಗ್ವೇಜ್ ಕೂಡ ಅದರಲ್ಲಿ ತುಂಬ ಗೊತ್ತಿರಲ್ಲ ನಮಗೆ ಯೂಶಲಿ ಆ ಥರದ್ದೊಂದು ಘಟನೆ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಸೊ ಅದು ಎಲ್ಲದ್ರ ಬಗ್ಗೆನೂ ನನಗೆ ಆಲ್ರೆಡಿ ನನಗೆ ತುಂಬ ಕಂಟೆಂಟ್ಸ್ನ ಕೊಟ್ಟಿದ್ರು ಓದೋದಕ್ಕೆ. ಇಷ್ಟು ದಿನ ಮಾಡಿರೋ ಸಿನಿಮಾಗಳಲ್ಲಿ ಬಹುಶಃ ಈ ಸಿನಿಮಾಗೆ ನಾನು ಇಷ್ಟೊಂದು ಪ್ರಿಪರೇಷನ್ ಅಂತ ತಗೊಂಡಿದ್ದ ಸಿನಿಮಾ ಇದು. ವಿಶ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ನಾನು ಇಲ್ಲಿ ಪ್ರತಿನಿಧಿಸ್ತಾ ಇರೋದು ಸಾವಿರಾರು ಗೋಳಿನ ಕತೆ ಇರುವಂತ ಹೆಣ್ಮಗಳನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಬಹುಶಃ ಅದಕ್ಕೆ ನ್ಯಾಯ ಒದಗಿಸಿದೀನಿ ಅನ್ಕೋತೀನಿ.